ಎರಡು ವರ್ಷ ಕೊರೋನಾ ಸಂಬಂಧ ಗಣೇಶೋತ್ಸವ ಸರಿಯಾಗಿ ಭೂಮಿ ಮೇಲೆ ಆಗದೆ ಈ ವರ್ಷ ಸ್ವಲ್ಪ ಕಳೆ ಬಂದಿದೆ ಅಂತ ಗೊತ್ತಾಯಿತು. ನಮ್ಮಪ್ಪ ಶಿವಪ್ಪ ಹಾಗೂ ಪಾರ್ವತಿನ ಪರ್ಮಿಷನ್ ತಗೊಂಡು ಭೂಲೋಕಕ್ಕೆ ಬಂದೆ. ಬಂದು ಒಂದಿಷ್ಟು ಓಡಾಡಿ ಭಕ್ತಾದಿಗಳ ಮನೆಯಲ್ಲಿ ನೈವೇದ್ಯ ಎಲ್ಲ ತಿಂದ್ಕೊಂಡು ಹಿಂಗೆ ಬರುವಾಗ ಯಾರೋ ನಮಗೆ ರಿಲೇಟೆಡ್ ಆಗಿರೋ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಇವತ್ತು ಕೇರಿಂಗ್ ಸ್ಟಾರ್ ಗಣೇಶನ ಜೊತೆ ರೋರಿಂಗ್ ಸ್ಟಾರ್ ಇದ್ದಾರೆ, ಅವ್ರನ್ನ ಈಗ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಕೇರಿಂಗ್ ಸ್ಟಾರ್ ಗಣೇಶ್ ಅವರೇ, ಹೇಗಿದ್ದೀರಿ? ನಾವು ಸೂಪರ್ ಆಗಿದ್ದೀವಿ, ನೀವು ಹೇಗಿದ್ದೀರಾ? ನೋಡಿ, ಇಷ್ಟು ಮಾತ್ರ ಹೊಟ್ಟೆಪಾಡು ನಡೀತಾ ಇದೆ. ಹಬ್ಬ ಎಲ್ಲ ಹೆಂಗೆ ಆಚರಣೆ ಆಗ್ತಾ ಇದೆ? ನಡೀತಾ ಇದೆ, ಜೋರಾಗಿ ನಡೀತಾ ಇದೆ. ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಗಣೇಶ ಹಬ್ಬನ ಹೆಂಗೆ ಆಚರಿಸ್ತೀರಿ? ರೆಗ್ಯುಲರ್ ಆಗಿ ನಿಮಗೆಲ್ಲ ಗಣೇಶಪ್ಪ ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ಜೋರಾಗಿ ನಡೆಯುತ್ತೆ ಪೂಜೆ. ನಮ್ಮ ಮನೇಲಿ ನಮ್ಮ ಭಕ್ತಿನೇ ನಿಮಗೆ ಜೋರು ಪೂಜೆ. ಏನು ನಮಗೆ ಹೆಂಗೆ ಗೊತ್ತೋ ಆ ಥರ ನಾವು ನಿಮಗೆ ಪೂಜೆ ಮಾಡ್ತೀವಿ. ನಮ್ಮ ಮನೇಲಿ ಚೆನ್ನಾಗಿ ಮಾಡ್ತೀವಿ. ನಮ್ಮಮ್ಮ, ನನ್ನ ಹೆಂಡತಿ, ನಮ್ಮ ಅಪ್ಪಾಜಿ ಚೆನ್ನಾಗಿ ಮಾಡ್ತಾರೆ ಪೂಜೆ. ಅಲ್ಲ, ನನಗೋಸ್ಕರ ಒಂದಿಷ್ಟು ನೈವೇದ್ಯಗಳನ್ನು ಮಾಡ್ತಿರಲ್ಲ, ಏನೆಲ್ಲ ನೈವೇದ್ಯ ಮಾಡ್ತೀರಿ? ನಿಮಗೆ ಫೇವ್ರೇಟ್ ಅದರಲ್ಲಿ? ನನ್ನ ಫೇವ್ರೇಟ್ ಅನ್ನೋದಕ್ಕಿಂತ ನಿಮಗೆ ಯಾವ್ದು ಫೇವ್ರೇಟು ಅದನ್ನೇ ನಾವು ಮಾಡೋದು ನೈವೇದ್ಯ. ಅಯ್ಯೋ, ನಿಮ್ಮ ಫೇವ್ರೇಟ್ ಯಾವ್ದು ಒಂದು ಗೊತ್ತಾಗ್ಬಿಟ್ರೆ ಈಗೊಂದು ತಿಳ್ಕೊಂಬಿಟ್ರೆ ಅದನ್ನು ಹೋಗಿ ಆ್ಯಡ್ ಮಾಡಿಸ್ಬಿಡ್ತೀನಿ ಮನೇಲಿ. ಈಗ ನೀವು ನಟ ನಟಿಯರು, ಈ ಸಿನಿಮಾದವರು ಹಿಂಗೆ ಮಾಡ್ತೀರಿ ಅಂದರೆ ಫುಡ್ ತಿನ್ನೋಕ್ಕೊಂದು ಟೈಮ್ ಟೇಬಲ್ ಹಾಕೋತೀರಾ, ಇಷ್ಟಿಷ್ಟೇ ಅಂತ ಒಂದು ಲಿಸ್ಟ್ ಮಾಡ್ಕೋತೀರಾ? ನಾವು ಫುಡ್ ತಿನ್ನೋಕ್ಕೆ ಟೈಮಿಂದ ಒಂದು ಲಿಸ್ಟ್ ಹಾಕೋತೀವಿ. ಅಲ್ಲಿ ಮೋದಕ ಕೊಡ್ತಾರೆ, ಇಲ್ಲಿ ಕಡುಬು ಕೊಡ್ತಾರೆ, ಇಲ್ಲಿ ಪಾಯಸ, ಯಾರಿಗೂ ಬೇಜಾರಾಗಬಾರ್ದಲ್ಲ, ಹಂಗಾಗಿ ಹೊಟ್ಟೆ ಒಂದು ಬಂದ್ಬಿಟ್ಟಿದೆ. ಹೌದು, ಎರಡು ವರ್ಷ ಕೊರೋನಾ ಇರೋದ್ರಿಂದ ಸ್ವಲ್ಪ ಗಣೇಶೋತ್ಸವ ಡಲ್ ಆಗಿರೋದಕ್ಕೆ ಕೈ ಕಾ ಸ್ವಲ್ಪ ಸಣ್ಣ ಆಗ್ಬಿಟ್ಟಿದೆ. ಈ ವರ್ಷ ಸ್ವಲ್ಪ ಧಾಮ್ಧೂಮಾಗಿ ಕಾಣ್ತಾ ಇರೋದಕ್ಕೆ ಮತ್ತೆ ನೆಕ್ಸ್ಟ್ ವರ್ಷ ದಪ್ಪ ಆಗ್ಬೋದು. ಈ ಗಣೇಶ ಹಬ್ಬದಲ್ಲಿ ನನ್ನನ್ನು ಕೂರಿಸ್ಬಿಟ್ಟು ಒಳ್ಳೆ ಮ್ಯೂಸಿಕ್ ಹಾಕ್ಬಿಟ್ಟು ಟಪ್ಪಾಗಿ ಮುಚ್ಚಿ ಸ್ಟೆಪ್ಪಲ್ಲಿ ಹಾಕ್ತಾರಲ್ಲ, ನೀವು ಯಾವಾಗಾದರೂ ಹಾಕಿದ್ರೆ? ನಾವು ಹಾಕೋದೇ ಅದು ಗಣೇಶಪ್ಪ, ನಾವು ಮಾಡೋದೇ ತಪಂಗುಜಿ ಸ್ಟೆಪ್ಪು, ನಮ್ಗೆ ಆ ಸ್ಟೆಪ್ಪೇ ಇಷ್ಟ. ಹೌದು, ವೆರಿ ನೈಸ್. ಈಗ ನಿಮಗೊಂದು ಸಣ್ಣ ಟಾಸ್ಕು, ಈ ಗಣೇಶ ಅಥವಾ ವಿನಾಯಕ ಗಣೇಶ ಎಲ್ಲ ನಮ್ಮ ತುಂಬ ಹೆಸರುಗಳಿದ್ದಾವಲ್ಲ, ಆ ಹೆಸರಲ್ಲಿ ಒಂದಿಷ್ಟು ಕನ್ನಡ ಸಿನಿಮಾಗಳು ಹಳೆಯದಿಂದ ಇರ್ಬೋದು ಬಂದಿದ್ದಾವೆ. ಅಂದರೆ ಮತ್ತೆ ನನ್ನ ಹೆಸರಲ್ಲಿ ಬಂದಿರುವಂತಹ ಸಿನಿಮಾಗಳು, ಆ ಸಿನಿಮಾದಲ್ಲಿ ನನ್ನ ಹೆಸರು ಇರಬೇಕು. ಗಣೇಶ ಮತ್ತೆ ಬಂದ, ನಮ್ಮ ಅಣ್ಣನೇ ಮಾಡಿರೋದು, ಗಣೇಶನ ಗಲಾಟೆ, ಗಣೇಶನ ಮದುವೆ, ಗೌರಿ ಗಣೇಶ, ಗಣೇಶ. ಬಟ್ ಇಷ್ಟೇ, ಒಂದಷ್ಟು ಈ ತರ ಹೇಳದ್ನಲ್ಲ ಒಂದ್ ನಾಲ್ಕು. ಹೌದು, ಪರವಾಗಿಲ್ವಾ? ಇದನ್ನ ನೋಡಿದ್ರೆ ನಿಮ್ಮ ಅಣ್ಣವ್ರು ಬೈತಾರೆ. ಯಾಕೆ? ಅವ್ರದ್ದು ಇನ್ನೊಂದು ಸಿನಿಮಾ ಬಿಟ್ಟು ಬಿಟ್ಟಿದೀರ ಅಂತ. ಯಾವುದು ನೆನ್ಪು ಮಾಡ್ಕೊಳ್ಳಿ? ನಮ್ಮ ಅಣ್ಣಂದ? ಹೌದು. ಗಣೇಶ ಮತ್ತೆ ಬಂದ? ಅಲ್ಲ. ಗೌರಿ ಗಣೇಶ? ಅಲ್ಲ. ವಿನಾಯಕ ಗೆಳೆಯರ ಬಳಗ ಅಂತ ಒಂದು ಸಿನಿಮಾ. ಕರೆಕ್ಟ್ ಕರೆಕ್ಟ್, ಅದು ಮರೆತು ಬಿಟ್ಟಿದ್ದೆ. ಕರೆಕ್ಟ್ 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 ಕರೆಕ್ಟ್. ನಮ್ಮ ಅಣ್ಣಂದು ಇನ್ನೊಂದು ಫಿಲಮ್ ವಿನಾಯಕ ಗೆಳೆಯರ ಬಳಗ. ಹೌದು. ನೀವು ಮಾತ್ರ ನನ್ನ ಹೆಸರಲ್ಲಿ ಒಂದು ಸಿನಿಮಾನು ಮಾಡಿಲ್ಲ, ಆದರೆ ನಮ್ಮಪ್ಪನ ಹೆಸರಲ್ಲಿ ಒಂದು ಮಾಡಿದ್ದೀರ. ಯಾವುದು? ಓ, ಶಂಭು. ಶಂಭು, ಹೌದು ಹೌದು ಹೌದು, ಮರೆತೇ ಬಿಟ್ಟಿದ್ದಾರೆ ನೋಡಿ. ನಾವು ಗಣೇಶನ ನಾಲ್ಕೈದು ಹೆಸರು ಕೇಳಿದ್ವಲ್ಲ, ಅಪ್ಪನ ಹೆಸರು ಒಂದು ನೆನಪಾಗಿಲ್ಲ ಅವರಿಗೆ. ಇಲ್ಲ, ಅಪ್ಪನ ಹೆಸರು ನೆನಪಾಯ್ತಲ್ಲ, ಶಿವಮಣಿ ಅಂತ. ಶಿವಮಣಿಕ್ಕಿಂತ ಶಂಭು ಅಂತ ನಾನು ಯಾ ಶಿವಪ್ಪನ ಇದುವರೆಗೂ ಕರೆದಿಲ್ಲಪ್ಪ, ನನಗೆ ಜ್ಞಾಪಕ ಇಲ್ಲ. ಏನ್ ಗಣೇಶ, ಕರೆಕ್ಟಾಗಿ ನಾಲೆಜ್ ಕೊಡೋದು ಬಿಟ್ಟು ಎಲ್ಲರೂ ಮಿಸ್ಗೈಡ್ ಮಾಡ್ತಾ ಇದ್ದೆ ನಿಮ್ಗೆ. ಇಲ್ಲ, ನನಗೆ ಮಿತ್ರ ಅಷ್ಟೇ ಬೇಕಾಗಿತ್ತು. ಹೌದ್ರಾ? ಸರಿ ಕಣಪ್ಪ, ಸರಿ ಕಣಪ್ಪ. ಮದಗಜ ಅಂತ ಫಸ್ಟ್ ರಾಯಲ್ಟಿ ಹೆಸರು ನನಗೆ ಕೊಡ್ಬೇಕಲ್ವ ನೀವು? ಮದ ಗಜ, ಗಜ ಅಂದ್ರೆ ನಾನೇ, ಗಜನ ರೂಪ. ರಾಯಲ್ಟಿ ಏನು ಕೊಡದೆ ಮಾಡ್ತಾ ಇದ್ದೀರಂತ ಇದು ತಪ್ಪಾಗಲ್ವಾ? ಅಟ್ಲೀಸ್ಟ್ ನಮ್ಗೊಂದು ಮೋದಕನು ಕಡುಬು ಏನೋ ಒಂದು ಕೊಡ್ಬೇಕಿತ್ತಲ್ಲ. ನಿನ್ಗೊಂದು ಸರ್ಪ್ರೈಸ್ ಇದೆ ಪಿಕ್ಚರ್ ಅಲ್ಲಿ. ಹೌದಾ? ಈ ಕೇಳಲ್ಲ, ಕೇಳಿದ್ರೆ ಸರ್ಪ್ರೈಸ್ ಆಗಿ ಉಳಿಯಲ್ಲ. ಅದಕ್ಕೆ ಬೇಡ, ಒಂದು ಸುಳಿವು ಕೊಡ್ಬೋದಾ? ಬೇಡ, ಹೊಟ್ಟೆಪಾಡು, ನಮ್ಗೇನೋ ತೊಂದರೆ ಆಗ್ಬಿಟ್ರೆ ಕಷ್ಟ. ನಿಮಗಾಗಿ ಏನೋ ಮಾಡಿದೀವಿ, ನೋಡ್ಬಿಡಿ ನೀವೇ. ಮದಗಜದಲ್ಲಿ ಏನು ನಿರೀಕ್ಷೆ ಮಾಡ್ಬೋದು ಹೈಲೈಟ್ ಆಗಿ? ಏನಾದರೂ ಒಂದು ಲೈನ್. ಅಲ್ಲಿಂದ ಬಂದಿದ್ದೀನಿ ನಾನು ಲೋಕ ಸಂಚಾರ ಮಾಡ್ಕೊಂಡು. ಮದಗಜನ, ಮದಗಜ ಇನ್ನೊಂದು ಒಳ್ಳೆ ಸಿನಿಮಾ ಅಂತ ಪ್ರಯತ್ನ ಪಟ್ಟು ಮಾಡಿದ್ದೀವಿ. ಸೊ ಅದನ್ನು ಹೇಗೆ ನೀನು ಅನುಗ್ರಹಿಸ್ತು ನಿನಗೆ ಬಿಟ್ಟದ್ದು ಗಣೇಶಪ್ಪ, ನನಗೆ ಗೊತ್ತಿಲ್ಲ. ಏನೋ ಮಾಡಿದ್ದೀವಿ, ಕಷ್ಟಪಟ್ಟು ಇನ್ನೊಂದು ಸಿನಿಮಾ ಮಾಡಿದ್ದೀವಿ, ಭಾಳ ಪ್ರೀತಿಯಿಂದ, ಶ್ರದ್ಧೆಯಿಂದ. ಆ್ಯಂಡ್ ಒಳ್ಳೆ ಕತೆ, ಎಲ್ರಿಗೂ ಇಷ್ಟ ಆಗೋ ಒಂದು ಎಲ್ರಿಗೂ ಇಷ್ಟ ಆಗುವಂಥ ಸ್ಕ್ರಿಪ್ಟು. ಸೊ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀವಿ. ಸೊ ರಿಲೀಸ್ ಆದಮೇಲೆ ನಿಮ್ಮ ಅಪ್ಪಣೆ ಹೆಂಗಿರುತ್ತೋ, ಜನ ಹೆಂಗೆ ಹೇಳ್ತಾರೋ. ಈ ಚಿಕ್ಕ ವಯಸ್ಸಲ್ಲಿ ಏರಿಯಾದಲ್ಲಿ ಗಣೇಶನೆಲ್ಲ ಇಡೋದು ಕಾಮನ್ನು, ಯಾವಾಗಾದರೂ ಚಂದ ಎತ್ತಕ್ಕೆ ಹೋಗಿದ್ರೆ ಕಲೆಕ್ಷನ್? ನಾವು ಬೇಜಾನು ಮಾಡಿದ್ದೀವಿ ಆವಾಗಲೂ. ಆವಾಗೆಲ್ಲ ಗಣೇಶ ನಮ್ಮ ಎದುರುಗಡೆ ಮನೇಲಿ ಶಶಿ ಸಂಜಯ್ ಅಂತ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವರು ಗಣೇಶ ಕೂರಿಸೋರು. ನಮ್ಮ ಮನೇಲಿ ನಾವು ಕೂರಿಸಲ್ಲ ಗಣೇಶನ, ಬಟ್ ಏನೇ ಆಗಲಿ ಈ ಥರ ಏನೇ
ಇದ್ರೂ ಸೇರ್ಕೊಳ್ಳೋವು. ಆವಾಗ ದುಡ್ಡು ಕಲೆಕ್ಟ್ ಮಾಡೋವು ನಾವು. ಇವಾಗ ನಮ್ಮ ಚಿಕ್ಕಪ್ಪನ ಹತ್ರ ಒಂದಷ್ಟು, ನನ್ನ ಕಸಿನ್ ಅಂಕಲ್ಸ್ ಹತ್ರ ಒಂದಷ್ಟು, ಈಗ ನಮ್ಮ ಯಾರು ಇರ್ತಾರಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಕಸಿನ್ಸ್ ದೊಡ್ಡ ಬಳಗ ನಮ್ಮ ಫ್ಯಾಮಿಲಿನೇ. ಸೊ ಎಲ್ಲರತ್ರನ್ನು ಕಲೆಕ್ಟ್ ಮಾಡೋ ಅಷ್ಟರಲ್ಲೇ ನಮಗೆ ಒಂದು ಸ್ವಲ್ಪ ಸರಿಯಾಗಿ ತುಂಬಿರೋದು ನಮ್ಮ ಒಡವ ಕಲೆಕ್ಷನಲ್ಲಿ ಖಜಾನೆ ಖಜಾನೆ. ಗಣೇಶನ ಹಬ್ಬದಲ್ಲಿ ಈ ಕಜ್ಜಾಯ ತಿನ್ನೋದನ್ನ ಬಿಟ್ಟು ಬೆಸ್ಟ್ ಮೂಮೆಂಟ್ ಅಂದ್ರೆ ಯಾವುದು ನಿಮ್ದು? ತುಂಬಾ ಎಂಜಾಯ್ ಮಾಡಿರೋದು ಗಣೇಶನ ಹಬ್ಬದಲ್ಲಿ. ನನಗೆ ನಾನು ಹೇಳಿದ್ನಲ್ಲ ಗಣೇಶ ನನ್ನ ಫ್ರೆಂಡ್ಸ್ ಎಲ್ಲ ಕೂರಿಸ್ತಿದ್ವಿ ಅವಾಗ ಅಂತ ಅಂದರೆ ಅವ್ರು ಕೂರಿಸೋರು ನಾವು ಅವ್ರ ಜೊತೆಗೆ ಸೇರ್ಕೊಳ್ಳೋದು. ನನಗೆ ಆ ಡೆಕೋರೇಷನ್ಸ್ ಎಲ್ಲ ಇಷ್ಟ, ಆ ಕಲರ್ ಪೇಪರ್ಸು, ಆ ಕಲರ್ ಪೇಪರ್ಸ್ನ ಶಾಪಿಂಗ್ ಮಾಡಬೇಕು, ಪಟಾಕಿನ ಶಾಪಿಂಗ್ ಮಾಡಬೇಕು. ಅವಾಗ ದಟ್ ವಾಸ್ ಆಗ ಅವಾಗೆಲ್ಲ ಹಾಗೆ ಇದ್ದಿದ್ದು, ಪಟಾಕಿ ಕಲರ್ ಪೇಪರ್ಸ್ನ ತೊಗೊಂಬರೋದು, ನಾವೇ ಡೆಕೋರೇಟ್ ಮಾಡೋದು, ನಾವೇ ಕ್ಲೀನ್ ಮಾಡೋದು, ಎಲ್ಲ ನಾವುಗಳೇ ಮಾಡೋವು. ಸೊ ಅದೆಲ್ಲ ನೆನಪಿದೆ. ದಟ್ ದೇ ವರ್ ಒನ್ ಆಫ್ ಮೈ ಫೇವ್ರೆಟ್ ಮೂಮೆಂಟ್ಸ್. ಆ್ಯಂಡ್ ಅಫ್ಕೋರ್ಸ್ ಕಡುಬು. ಕಡುಬು ಯಾರಿಗೆ ಇಷ್ಟ ಇಲ್ಲ ಹೇಳಿ. ಮತ್ತೆ ಗಣೇಶನ್ಗೆ ಒಂದಿಷ್ಟು ಸ್ಪೆಷಲ್ ಅಪ್ಲಿಕೇಶನ್ಗಳನ್ನ ಎಲ್ಲರೂ ಹಾಕಿರ್ತಾರೆ, ಅದು ಮಾಡಿಕೊಡು ಇದು ಮಾಡಿಕೊಡು ಅದು ಇದ್ದ. ನೀವು ಹಾಕಿರುವಂಥದ್ದು ಯಾವೆಲ್ಲ? ಎಲ್ಲದೂ ಹೇಳೋಕ್ಕಾಗಲ್ಲ, ಯಾವೆಲ್ಲ ಈಡೇರಿದಾವೆ ನಮಗೂ ಅವ್ರಿಗೆ ಅಲ್ಲ, ನಮ್ಮೆಲ್ಲ ಇದು ಬಿಡ್ಲಿ ಬಿಡಿ. ಅದು ಅದನ್ನ ಯಾಕೆ ಹೇಳಬೇಕು? ಗಣೇಶ ಕೋಪಿಸ್ಕೊಂಬಿಟ್ರೆ ಕಷ್ಟ. ಪರ್ಸೆಂಟೇಜ್ ಐ ಥಿಂಕ್ ಇಟ್ ಇಸ್, ಅದು ಡಿಸ್ಕ್ಲೋಸೇ ಮಾಡಬಾರ್ದು. ಇಟ್ ಇಸ್ ವೆರಿ ಕಾನ್ಫಿಡೆನ್ಷಿಯಲ್ ಅನ್ಸ್ಕೊತೀನಿ, ಕ್ಲಾಸಿಫೈಡ್, ಇಟ್ಸ್ ಕ್ಲಾಸಿಫೈಡ್. ಮದಗಜ ಅಂತ ಸಿನಿಮಾ ಮಾಡ್ತಿದ್ದಾರೆ, ನಮ್ಮ ಗಜದ ರೂಪದ ಬಗ್ಗೆ ಕೇಳ್ತಿದ್ದಾರಂತೆ. ನಮ್ಮಮ್ಮ ಪಾರ್ವತಿ ಒಂದ್ಸಲ ಸ್ನಾನಕ್ಕೆ ಹೋಗ್ಬೇಕು, ಆದರೆ ಕಾವಲು ಕಾಯಕ್ಕೆ ಯಾರೂ ಇರಲ್ಲ, ಅದಕ್ಕೋಸ್ಕರ ತನ್ನ ಬೆವರಿನಿಂದ ಒಂದು ಚಿಕ್ಕ ಮಗುನ ಮಾಡ್ತಾಳೆ, ಮಾಡಿ ಅದಕ್ಕೊಂದು ಜೀವ ಕೊಡ್ತಾಳೆ. ನಾನು ಸ್ನಾನಕ್ಕೆ ಹೋಗಿರ್ತೀನಿ, ನೀನು ಕಾವಲಾಗಿರು, ಯಾರನ್ನೂ ಒಳಗೆ ಬಿಡಬೇಡ ಅಂತ. ಅಷ್ಟೊತ್ತಿಗೆ ಶಿವಪ್ಪ ಬಂದ್ಬಿಡ್ತಾನೆ. ಅವನು ಸಿಕ್ಕಾಪಟ್ಟೆ ಕೋಪಿಷ್ಟ, ಒಳಗೆ ಬಿಡು ಅಂತಾನೆ, ನನಗೆ ಗೊತ್ತಿಲ್ಲ ನಮ್ಮ ಅಪ್ಪ ಅಂತ. ನಾನು ಆಗಲ್ಲ, ಅವ್ನು ಬಿಡು, ನಾನು ಆಗಲ್ಲ. ಕೈಯಲ್ಲಿ ತ್ರಿಶೂಲ ಇತ್ತು, ತಲೆನ ಎಳ್ನೀರು ಕೊಚ್ಚಂಗೆ ಕೊಚ್ಚೇ ಬಿಡ್ತಾನೆ. ಆಗ ನಾನು ಅಲ್ಲಿ ಬಿದ್ದೋಗ್ತೀನಿ, ಅಮ್ಮ ಬಂದು ಅಳ್ತಾಳೆ ಹಿಂಗೆ ಆಯಿತು ಅಂತಾಳೆ. ಆಮೇಲೆ ಒಂದು ಪ್ರಾಣಿನ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿರೋ ಪ್ರಾಣಿನ ಹುಡ್ಕೊಂಡು ಹೋದಾಗ ಆನೆ ಸಿಗುತ್ತೆ. ಆನೆ ಕುತ್ತಿಗೆನ ತಂದು ಇಟ್ಟು ಮತ್ತೆ ನನಗೆ ಮರುಜನ್ಮ ಕೊಡ್ತಾರೆ. ಅವತ್ತಿಂದ ಮನುಷ್ಯರ ದೇಹ, ಕುತ್ತಿಗೆ ಮಾತ್ರ ಗಜ. ಇದು ರಿಯಲ್ ಕತೆ, ಕೇಳಿರ್ತೀರ? ಗೊತ್ತು ಗಣೇಶಪ್ಪ, ಏನೋ ನಿನ್ನ ಬಾಲ್ ಒಂದ್ಸರಿ ಕೇಳಬೇಕು. ಇನ್ನೊಂದು ಕತೆ ನಿಮ್ಮ ಹತ್ರ ಕೇಳಬೇಕು, ಇದ್ರ ಮತ್ತೆ ವಾಪಸ್ ನಾನು ಕೇಳಂಗಿಲ್ಲ. ಆಯ್ತು. ನಾನು ಹೊಟ್ಟೆ ಫುಲ್ ತುಂಬ್ಕೊಂಡಿದ್ದೆ, ನೆಲಕ್ಕೆ ಬಿದ್ದೆ, ಹೊಟ್ಟೆ ಓಪನ್ ಆಗೋಯ್ತು. ಅಯ್ಯೋ ಏನು ಮಾಡೋದು, ಭಕ್ತರೆಲ್ಲ ಕೊಟ್ಟಿದ್ದೆಲ್ಲ ಹಂಗೆ ಅಂದ್ಕೊಂಡು ಎಲ್ಲ ಹೊಟ್ಟೆಗೆ ತುಂಬ್ಕೊಂಡು ಹಾವನ್ನು ಹೊಟ್ಟೆಗೆ ಸುತ್ತಕೊಂಡೆ, ಎಲ್ಲ ಒಳಗೆ ಪ್ಯಾಕ್ ಮಾಡ್ಕೊಂಡು. ಯಾರೂ ನೋಡಿಲ್ವಲ್ಲ ಅಂದ್ಕೊಂಡು ಖುಷಿಯಾಗಿದ್ದೆ. ಮೇಲೆ ಚಂದ್ರ ನೋಡಿ ಕಿಸಿ 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 ನಗ್ತಾ ಇದ್ದ. ಕೋಪ ಬರುತ್ತಾ ಬರಲ್ವ, ಒಂಥರ ಶೇಮ್ ಆಗುತ್ತೆ ಆಗಲ್ವ. ಲೇಟೇ ಮಾಡಲಿಲ್ಲ, ಈ ದಂತದಲ್ಲಿ ಒಂದು ಮುರಿದು ಎಸೆದೆ. ಇವತ್ತು ಆ ಕಲೆ ಇದೆ ಚಂದ್ರಂಗೆ. ಅದ್ರ ಜೊತೆಗೆ ಒಂದು ಶಾಪ ಕೊಟ್ಟೆ, ಚೌತಿ ಹಬ್ಬದ ದಿವಸ ಚಂದ್ರನ ಯಾರೆಲ್ಲ ನೋಡ್ತಾರೋ ಅವರಿಗೆ ಪಾಪ ಅಂಟ್ಲಿ, ಕಳ್ಳತನದ ಆರೋಪ ಬರಲಿ, ಹಂಗೆ ಕದ್ದು ಮುಚ್ಚಿ ನೋಡಿದ್ದಾನೆ ಅನ್ನೋ ಇದಕ್ಕೆ. ಅವತ್ತಿಂದ ಚೌತಿ ಚಂದ್ರನ ನೋಡಿದ್ರೆ ಅದೊಂದು ಪಾಪ ಅಂತ. ಓ ವಾವ್, ಪ್ರತೀತಿ ಏನೋ ಹೊಸದು ಕಲ್ತ್ಕೊಂಡೆ ಇವತ್ತು ನಿಮ್ಮ ದಯೆಯಿಂದ. ಒಂದು ವೇಳೆ ನೀವು ಕದ್ದು ಮುಚ್ಚಿ ನೋಡಿದ್ರು ನಿಮಗೆ ಬರುತ್ತೆ, ಅದಕ್ಕೊಂದು ಪರಿಹಾರನೂ ಇದೆ. ಈ ಕಥೆನ ಮತ್ತೆ ಕೇಳಿದರೆ ಅದು ಅಲ್ಲಿಗೆ ಪರಿಹಾರ ಆಗುತ್ತೆ ಅಂತಾರೆ ಇದೆ. ಓ ವಾವ್, ಇದನ್ನು ನಾವು ಟ್ರೈ ಮಾಡಿದ್ದೀವಿ, ಹಾಗಾಗಿ ನೀವು ಆರಾಮ್ಸೆ ಯೂಸ್ ಮಾಡ್ಬೋದು. ಓಕೆ ಡನ್. ಮದಗಜ ಬಗ್ಗೆ ಏನು ಹೇಳಕ್ಕೆ ರೆಡಿ ಇಲ್ಲ, ನೀವು ಒಳ್ಳೆ ಮೂವಿ ಅಂತ ಹೇಳ್ತಿದ್ರಿ, ಒಳ್ಳೆ ಮೂವಿನೇ ಕೊಡ್ತಾ ಇದ್ದೀರಿ, ಹಂಗಾಗಿ ಅದ್ರ ಬಗ್ಗೆ ಡೌಟೇ ಇಲ್ಲ. ಮತ್ತೆ ಚೌತಿ ಹಬ್ಬದ ಇವತ್ತಿನ ದಿವಸ ಗಣೇಶನಲ್ಲಿ ನನ್ನಲ್ಲಿ ಏನಾದರೂ ಪ್ರಾರ್ಥನೆಗಳು ನಿಮ್ಮ ಇದು ಕೇಳ್ಕೋಬಹುದು. ಯಾರು ಹಸಬಿಂದ ಏನಾರೋ ಕೇಳ್ತಾರೋ, ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಅವ್ರಿಗೆ ಅನುಕೂಲತೆಗಳನ್ನ ಮಾಡಿಕೊಡು ಅಂತ ಕೇಳ್ಕೊತೀನಿ ಅಷ್ಟು. ತುಂಬ ಒಳ್ಳೆಯದು, ತುಂಬ ಒಳ್ಳೆಯ ಪ್ರಾರ್ಥನೆ. ಖಂಡಿತ ಜಗತ್ತಲ್ಲಿ ಯಾರೂ ಹಸುವಿನಿಂದ ನರಳಬಾರ್ದು, ತುಂಬ ಒಳ್ಳೆಯ ಆಶಯ ಅದು. ಖಂಡಿತ ನನಗಂತೂ ಖುಷಿಯಾಯಿತು, ಇನ್ನೊಂದಿಷ್ಟು ಭೂಲೋಕ ಸುತ್ತಿ ಇನ್ನೊಂದಿಷ್ಟು ನೈವೇದ್ಯ ತಗೊಂಡು ಹೊರಡೋದಿದೆ. ನಾನು ನೋಡ್ತೀನಿ ಮದಗಜ ಸಿನಿಮಾಕ್ಕೆ, ನನ್ನ ಕಡೆಯಿಂದ ತುಂಬ ಒಳ್ಳೆಯದಾಗಲಿ ಅನ್ನೋ ಆಶೀರ್ವಾದ ಇದೆ. ಥ್ಯಾಂಕ್ ಯು ಬರ್ಲ. ಥ್ಯಾಂಕ್ ಯು ಗಣಪ, ಥ್ಯಾಂಕ್ ಯು ಗಣೇಶ, ಥ್ಯಾಂಕ್ ಯು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.